ಇನ್ನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಗೋ ಫಸ್ಟ್ ಏರ್ಲೈನ್ ದಿವ್ಯ ನಿರ್ಲಕ್ಷ್ಯ ತೋರಿರುವಂತಹ ಸುದ್ದಿ. ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಟರ್ಮಿನಲ್ ಬಿಟ್ಟು ಟೇಕ್ ಆಫ್ ಮಾಡಿಬಿಟ್ಟಿದೆ. ಬೆಂಗಳೂರಿನಿಂದ ದೆಹಲಿಗೆ ತೆರಳ್ತಾ ಇದ್ದಂತಹ ಗೋ ಫಸ್ಟ್ ವಿಮಾನ ಅದು ಬೋರ್ಡಿಂಗ್ ಆಗಿತ್ತು. ಆ ಪ್ರಯಾಣಿಕರದ್ದು 50ಕ್ಕೂ ಹೆಚ್ಚು ಪ್ರಯಾಣಿಕರು ಅವರನ್ನ ಟರ್ಮಿನಲ್ನಲ್ಲೇ ಬಿಟ್ಟು ಗೋ ಫಸ್ಟ್ ಏರ್ಲೈನ್ಸ್ ಹೋಗ್ಬಿಡ್ತು. ಒಂದು ಬಸ್ ಬಂದಿತ್ತು, ಪ್ರಯಾಣಿಕರ ಎರಡನೇ ಬಸ್ ಬರುವ ಮುಂಚೆಯೇ ಟೇಕ್ ಆಫ್ ಆಗಿದೆ ವಿಮಾನ. ಗೋ ಫಸ್ಟ್ ಏರ್ಲೈನ್ಸ್ ವಿರುದ್ಧ ನೊಂದ ಮಹಿಳೆ ಬೇಸರ ವ್ಯಕ್ತಪಡಿಸಿದ. ಬೋರ್ಡಿಂಗ್ ಗೇಟ್ನಿಂದ ಮೊದಲ ಬಸ್ ಹೋಗಿತ್ತು, ಎರಡನೇ ಬಸ್ ಇನ್ನೇನು ವಿಮಾನದ ಬಳಿ ಹೋಗಬೇಕು. ವಿಮಾನದ ಬಳಿ ಹೋಗೋ ಮೊದಲೇ ಆ ವಿಮಾನವನ್ನು ಟೇಕ್ ಆಫ್ ಮಾಡಿಬಿಟ್ಟಿದ್ದಾರೆ. 50 ಪ್ರಯಾಣಿಕರ ಪೈಕಿ ಕೆಲವರಿಗೆ ಮತ್ತೊಂದು ವಿಮಾನದಲ್ಲಿ ಅವಕಾಶ ಕೊಡಲಾಯಿತು, ಇನ್ನು ಕೆಲವರಿಗೆ ಹಣ ವಾಪಸ್ ಕೊಟ್ಟಿದೆ ಏರ್ಲೈನ್ಸ್. ಆದರೆ ಏರ್ಲೈನ್ಸ್ನ ನಿರ್ಲಕ್ಷ್ಯದಿಂದ ಸಮಯಕ್ಕೆ ಸರಿಯಾಗಿ ಅಲ್ಲಿ ತಲುಪಬೇಕಿತ್ತು ಆ ಪ್ರಯಾಣಿಕರು, ಅವರಿಗೆ ತೊಂದರೆ ಆಗಿದೆ. ನೊಂದ ಮಹಿಳೆಯೊಬ್ಬರು ಗೋ ಫಸ್ಟ್ ಏರ್ಲೈನ್ಸ್ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.